ವಿಧಾನ ಪರಿಷತ್ ಅಭ್ಯರ್ಥಿಯ ಆಯ್ಕೆ ಕಾಂಗ್ರೆಸ್ನಲ್ಲಿ ಏನಾದರೂ ಗೊಂದಲದ ಗೂಡಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ಇದರ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಗೆ ಇನ್ನೂ ಕೂಡ ಕಸರತ್ತು ನಡೀತಾ ಇದೆ. ಕಾಂಗ್ರೆಸ್ ನಾಯಕರ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಡುವೆ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಭಿನ್ನಾಭಿಪ್ರಾಯದ ನಡುವೆ ಮೂವರ ಹೆಸರನ್ನ ಈಗ ಕಾಂಗ್ರೆಸ್ ನಾಯಕರು ಫೈನಲ್ ಮಾಡಿದ್ದಾರೆನೋ ಮಾಹಿತಿ ಸಿಗ್ತಾ ಇದೆ. ಉಳಿದ ನಾಲ್ವರ ಹೆಸರು ಅಂತಿಮ ಮಾಡೋದಿಕ್ಕೆ ಸಿಎಂ ಹಾಗೂ ಡಿಸಿಎಂ ನಡುವೆ ಒಂದ್ ರೀತಿಯಾಗಿ ಪೈಪೋಟಿ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಗಮನಿಸಬೇಕಾಗಿರುವುದು, ಕೇವಲ 7 ಪರಿಷತ್ ಸ್ಥಾನಗಳಿಗೆ 300 ಹೆಚ್ಚು ಆಕಾಂಕ್ಷಿಗಳು ಇದ್ದಾಗ ಒಂದ್ ರೀತಿಯಾಗಿ ಸಹಜವಾಗಿಯೇ ಗೊಂದಲ ಮೂಡುವುದು ಕಾಮನ್. ಇದೇ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ನಾಯಕರ ನಡುವೆ ಒಂದ್ ರೀತಿಯಾಗಿ ಗೊಂದಲದ ಗೂಡೆ ಆವರಿಸಿರುವಂತದ್ದು. ಏನು ಈ ಗೊಂದಲದ ನಡುವೆಯೂ ಕೂಡ 7 ಜನರ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಈಗ 3 ಜನರ ಹೆಸರನ್ನ ಫೈನಲ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಸ್ಮಾಯಿಲ್ ಹಾಗೂ ವಸಂತ್ ಕುಮಾರ್ ಯತೀಂದ್ರ ಅವರ ಹೆಸರು ಬಹುತೇಕ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಕ್ಕಲಿಗ ಕೋಟದಲ್ಲಿ 2 ಸ್ಥಾನವನ್ನ ಕೊಡೋದಿಕ್ಕೆ ಹೈಕಮಾಂಡ್ ಒಲವನ್ನ ಸೂಚಿಸಿದೆ ಅಂತ ಹೇಳಲಾಗ್ತಾ ಇದ್ರೆ, ಈಗ ವಿನಯ್ ಕಾರ್ತಿಕ್ ಪರ ಡಿಕೆಶಿ ಒಂದ್ ರೀತಿಯಾಗಿ ಓಟ್ ಹಾಕಿರುವಂತದ್ದು. ಇನ್ನು ಗೋವಿಂದ ರಾಜು ಪರ ಸಿಎಂ ಅವರು ಕೂಡ ಒಂದು ಒಲವನ್ನ ತೋರಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನ ಕೊಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಕನ್ಫ್ಯೂಷನ್ ಸ್ಟೇಟಸ್ ನಲ್ಲೇ ಕಾಂಗ್ರೆಸ್ ನಾಯಕರು ಇದ್ದಾರಾ ಅನ್ನೋ ಪ್ರಶ್ನೆ. ಹಾಗೂ ವೇಣುಗೋಪಾಲ್ ಅವರು ಕೂಡ 10 ಜನರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. 10 ಜನರಲ್ಲಿ 4 ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರು. ಆ ಪಟ್ಟಿಗೆ ಒಪ್ಪಿಗೆ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಓಕೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಂದ್ ರೀತಿಯಾಗಿ ಕನ್ಫ್ಯೂಷನ್ಸ್ ಇರ್ತಾ ಇರುವಂತದ್ದು. ಸಿಎಂ ಹಾಗೂ ಡಿಸಿಎಂ ನಡುವೆಯೇ ಒಂದ್ ರೀತಿಯಾಗಿ ಒಪ್ಪಿಗೆ ಇಲ್ವಾ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಪರಿಷತ್ ನಲ್ಲಿ ಇನ್ನು ಮಹಿಳೆಯರಿಗೂ ಅವಕಾಶ ಬೇಡ ಅನ್ನೋದು ಎಐಸಿಸಿ ನಾಯಕರ ಒಪಿನಿಯನ್ ಅಂತ ಕೂಡ ಹೇಳಲಾಗ್ತಾ ಇದೆ.